ನಂಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ಲಿಕ್ಕತ್ತದ ಮಮ್ಮಿ ಕೂನಿ ಆಗಿಲ್ಲ ಅಂತ. ಯಾಕಂದ್ರೆ ಹಂಗೆ ಏನಾದ್ರೂ ಆದ್ರೆ ಅದು ಗೌರಿಗೇನೆ ಲಾಸ್. ನಿಂಗೆ ಸೊಸೆ ಬೇಡವಾ? ಅಕ್ಕಿನ ಇಲ್ಲಿ ಕರೆಸು. ಅದೆಲ್ಲ ಆಗಲ್ಲ, ಈ ಮನೇಲಿ ಎಲ್ಲರೂ ಅಲರ್ಟ್ ಆಗಿದ್ದಾರೆ, ನೀನೇ ಹೋಗ್ಬೇಕು. ನೀನೀಗ ಹಠ ಮಾಡಿ ಪ್ರಯೋಜನ ಇಲ್ಲ, ಹೋಗ್ ನಿನ್ ಸೊಸೆ ನೋಡ್ಕೊಂಡ್ ಬಾ. ಹಾಡಿದ್ದ ಹಾಡು ಕಿಸಬಾಯಿ ದಾಸ್ ಅಂತಾರಲ್ಲ, ಹಂಗ ನೀ ಒದರಿದ್ದ ಒದರು, ನಾನು ಹೇಳಿದ್ದನ್ನ ಹೇಳ್ತೀನಿ ನೋಡು. ನೀ ಇಲ್ಲಿಂದ ಹೋಗಿಬಿಡು. ಏ ಮುದುಕಿ, ರೆಡಿ ಆಗಿರು ಅಂತ ಹೇಳಿದ್ದೀನಿ, ರೆಡಿ ಆಗಿರ್ತೀಯ ಅಷ್ಟೇ. ನೋಡು, ನೀ ಹಿಂಗ ನನ್ನ ಬಲವಂತ ಮಾಡಿದ್ರ ಮನೆಯವ್ರನ್ನೆಲ್ಲ ಕರೆಸಿ ನಾ ಇದನ್ನೆಲ್ಲ ಹೇಳಬೇಕಾಗ್ತದ. ನನಗೆ ನನ್ನ ಕೆಲ್ಸಕ್ಕೇನಾದ್ರೂ ತೊಂದರೆ ಕೊಟ್ರೆ ನಿನ್ ಸೊಸೆ ನಿಜವಾಗ್ಲೂ ಸಾಯ್ತಾಳೆ. ಸತ್ತವ್ರನ್ನ ಮತ್ತೆ ಸಾಯಿಸ್ಲಿಕ್ಕೆ ಆಗುದಿಲ್ಲ. ನಿನಗೇನ್ ಲೂಸಾ? ಅವಳಿನ್ನು ಬದುಕಿದಾಳೆ, ರಾತ್ರಿ ನೀನ್ ಹೋಗ್ತಾ ಇದೀಯಾ ಅಷ್ಟೇ. ಯಾರು ಊಟ ಮಾಡ್ತಾರೋ ಇಲ್ಲೋ, ನಾನಂತೂ ಅಡುಗೆ ಮಾಡ್ಲಿಕ್ಕ ಬೇಕು. ಯಾರಾದರೂ ಸಾಯ್ಲಿ, ಈ ಹಾಳಾದ ಹೊಟ್ಟೆನಂತೂ ಖಾಲಿ ಬಿಡಂಗಿಲ್ಲ. ಈ ದೇವ್ರು ಏನ್ ಮಾಡಿಟ್ನಪ್ಪ? ಅದಕ್ಕೆ ಅಲ್ಲ ಏನು ಹೇಳೋದು, ಹೊಟ್ಟೆ ನಿನ್ನ ಕೆಟ್ಟೆ ಅಂತ. ಮಾಲಿ, ನಿಂಗೇನ್ ತಲೆ ಲೂಸ್ ಆಗಿದೆಯೇನು? ಒಬ್ಬಾಕಿನ ಮಾತಾಡ್ಕೊಳ್ಲಿಕ್ಕತ್ತಿದ್ದಿ? ಹಿಂಗಾದ್ರ ತಲೆ ಲೂಸ್ ಆಗ್ದ ಇನ್ನೇನಾಗ್ತದ ಅಕ್ಕರ? ನಾನು ಈ ಮನೆ ಕೆಲಸ ಮಾಡುವಾಕಿ, ನನಗ ಅಕ್ಕವ್ರ ಸಾವಿನ ಸುದ್ದಿ ಕೇಳಿ ತಲೆ ಕೆಟ್ಟು ಹೋಗದ. ಇನ್ನು ನೀವು ಒಂದೇ ಕೊರಳಲ್ಲಿ ಜೀವ ಇಟ್ಕೊಂಡಿದ್ದವರು, ಸಂಬಂಧಿಗಳು, ನಿಮ್ಗೆ ಹೆಂಗಾಗ್ಬೇಡ? ಅಯ್ಯ, ಅದ್ ಯಾಕೆ ಕೇಳ್ತೀಯವ್ವ? ಹೊಟ್ಟೆಲಿ ಬೆಂಕಿ ಹತ್ಕೊಂಡು ಬಗ್ಗ ನುರಿಲಿಕ್ಕತ್ತದ. ಆದ್ರ ಅದನ್ನ ಹಾಡಿ ಅಳ್ಕೋತ ಕೂರ್ಲಿಕ್ಕಾಗ್ತದೇನು? ಅದಕ್ಕ ಇಲ್ಲಿಗೆ ಬನ್ನಿ. ಅಂದಂಗ ಏನ್ ಮಾಡ್ಲಿಕ್ಕತ್ತಿದ್ದೀ ರಾತ್ರಿಗ? ಅಕ್ಕರ, ನೀ ಬಂದಿದ್ ಚಲೋ ಆತ ನೋಡ್ರಿ. ಸಾರಿಗೆ ಉಪ್ಪು ಹಾಕಿದ್ನೋ ಇಲ್ಲೋ ಸ್ವಲ್ಪ ರುಚಿ ನೋಡಿ ಹೇಳ್ತೀರಿ? ಅದನ್ನು ನೋಡ್ತೀನಿ, ಆದ್ರ ಹೊಟ್ಟೆ ಉರಿಲಿಕ್ಕತ್ತದ. ನಿನ್ ಕೈಯಾರ ತಣ್ಣಗೆ ಶರ್ಬತ್ ಮಾಡ್ಕೊಡ್ತೀಯೇನು? ಅದಕ್ಕೇನು, ಈಗ ಮಾಡ್ತೀನಿ ತಾಳಿ. ನಾನ್ ಸಾರ್ ನೋಡ್ತೀನಿ. ಮಾಲಿ, ಶರ್ಬತ್ ಆತೇನು? ಸಾರು ಗಮ್ಮ ಅನ್ನೋದ್ರಲ್ಲೇ ಗೊತ್ತಾಗ್ಲಿಕ್ಕತ್ತದ ಚಲೋ ಆಗ್ಯದ ಅಂತ. ಈಗ ಕುದಿಲಿಕ್ಕತ್ತದ, ಆಮೇಲೆ ಕೆಳಗಿರಿಸು. ಯವ್ವಿ, ಇವಳನ್ನ ಏನೋ ಅನ್ಕೊಂಡಿದ್ನಿ, ಅಕ್ಕ ಬಾಳ ಇದ್ದಾಳೆ. ಪೂಜಾ, ನೀನು ಇಲ್ಲಿದ್ದು ಒಳ್ಳೇದೇ ಆಯ್ತು. ಸಾಗರ, ಗೌರಿ ಮತ್ತೆ ತನ್ನ ಕಂತ್ರೆ ಕೆಲಸ ಶುರು ಮಾಡಿದ್ದು. ಯಾಕೆ
ಆಕೆ ಅಂತದ್ ಏನ್ ಮಾಡ್ಲಿಕ್ಕತ್ತಾಳ? ನಾವಿವತ್ ಯಾರು ಊಟ ಮಾಡೋದ್ ಬೇಡ. ಗೌರಿಗೆ ಸಕ್ಕು ಆಂಟಿಗೆ ಯಾವ್ದೋ ಒಂದ್ ಕಾಗದ ಪ್ಯಾಕೆಟ್ ಕೊಟ್ಟು ಏನೋ ಹೇಳಿ ಕಳ್ಸಿದ್ದು. ಅದೇನ್ ಮಾಡಕ್ಕ? ಅದ್ ನಂಗ್ ಗೊತ್ತಿಲ್ಲ. ಆದ್ರೆ ಸಕ್ಕು ಆಂಟಿ ಅದನ್ ತಗೊಂಡು ಅಡ್ಗೆ ಮನೆ ಕಡೆ ಹೋಗಿದ್ದ. ಅಂದ್ರ ಆಕೆ ಅದನ್ನ ಊಟ ಮಿಕ್ಸ್ ಮಾಡ್ಬೋದಂತ ನಂಗ್ ಅನ್ಸ್ಲಿಕ್ಕತ್ತದ. ಬರ್ರಿ ಹೋಗ್ ನೋಡೋಣ. ಮಾಲಕ್ಕ, ಇಲ್ಲಿ ಸಕ್ಕು ಆಂಟಿ ಬಂದಿದ್ರಲ್ಲ. ನಿಮಗ್ ಗೊತ್ತಾತೇನು ಈಗ ನಾನ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಲಿಕ್ಕತ್ತಿದ್ನಿ. ನಾನ್ ನೋಡಿದ್ದಕ್ಕ ಆತು, ಇಲ್ಲ ಅಂದಿದ್ರ ಅದು ನನ್ ಕೈಯಾಗ ಬಡ್ಸಿ ತಿಂದೋರ್ ಗತಿ ಏನಾಗ್ಬೇಕಿತ್ತು ಹೇಳಿ. ಹೆದ್ರಡ ಮಾಲಕ, ನಾವೆಲ್ಲ ನಿನ್ ಜೊತೆ ಇದ್ಯ. ಹಂಗಿದ್ರ ಈ ಸಾರನ್ನ ಚೆಲ್ಬಿಡ್ಲೇನು? ಬೇಡ, ಅದು ಹಂಗ ಇರ್ಲಿ, ಏನೋ ನಡ್ದೇ ಇಲ್ಲ ಅನ್ನೋ ಹಂಗಿರೋಣ. ಇದೇ ಕಾಗದದಿಂದನ ಅವರು ಸಾಂಬಾರಿಗೆ ಪುಡಿ ಬೆರೆಸಿದ್ದು. ಪೂಜಾ, ಇಲ್ಲ ಇದು ಪಾಯ್ಸನ್ ಅಲ್ಲ. ಅವತ್ತು ಎಂಗೇಜ್ಮೆಂಟ್ ದಿನ ಯಶಿಗೆ ಹಾಕಿದ್ರಲ್ಲ ಸ್ಲೀಪಿಂಗ್ ಪೌಡರ್, ಇದು ಅದ. ಅಂದ್ರೆ ನಮ್ಮನ್ನೆಲ್ಲ ನಿದ್ರೆ ಕಳಿಸಿ ಅಜ್ಜಮ್ಮನ್ ಕರ್ಕೊಂಡು ಹೋಗೋ ಪ್ಲಾನ್ ಇದು. ಬರೇ ಈಗ ಏನ್ ಮಾಡೋಣ ಅಂತೀರಿ? ಒಂದ್ ನಿಮಿಷ. ಗೊತ್ತಾತ, ಹಂಗ ಮಾಡ್ತೀನಿ. ನಾವು ರಾತ್ರಿ ಊಟ ಮಾಡೋದೇ ಬೇಡ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಎಂತ ಮಾಡೋ ಹೇಳಿ ಹೊರಗೆ ಹೋಗಿ ಹೇಳ್ತಿ, ಇಲ್ಲಿದ್ರೆ ಅನುಮಾನ ಬರ್ತು. ಬನ್ನಿ. ಗೌರಿ, ನೀ ಹೇಳಿದ ಕೆಲಸ ಮುಗಿಸಿದ್ನಿ. ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಈ ಸಕ್ಕು ಅಂದ್ರೆ ಏನಂತ ಅನ್ಕೊಂಡಿದ್ದಿ? ಬೆಕ್ಕಿನಂಗ ಕೆಲಸ ಮಾಡಿ ಬನ್ನಿ. ಹಾಗಿದ್ರೆ ಮನೇಲಿ ಒಬ್ರನ್ನೂ ಬಿಡ್ಬೇಡಿ, ಎಲ್ರನ್ನೂ ಊಟ ಕೆಪ್ಸಿ. ಅದಾ ತ್ರಾಸದ ಕೆಲಸ ನೋಡುವ, ನನಗ್ ಗೊತ್ತದ ಇವತ್ ಎಲ್ರೂ ಊಟ ಮಾಡ್ಲಿಕ್ಕ ತಕರಾರು ಮಾಡ್ತಾರ. ಅವ್ರು ಮಾಡ್ಕೊಳ್ಳಿ, ನಾವ್ ಜಾಣ್ತಂದಿಂದ ಕೆಲಸ ಮಾಡ್ಬೇಕು. ಅದು ಬರೋಬರಿನ ಅದ. ಇರು ಬನ್ನಿ. ಎಲ್ರೂ ಬನ್ನಿ, ಹೊತ್ತಾತು, ಊಟ ಮಾಡುವ್ರಂತೆ. ಪ್ಲೀಸ್ ಆಂಟಿ, ನಮ್ಮನ್ನ ಬಿಟ್ಬಿಡಿ, ನಮ್ಗೆ ಏನು ಬೇಡ. ಸಾಗರ್, ಹಂಗ ಅನ್ಬೇಡ್ಪ. ಮುಂಜಾನಿಂದ ಉಪವಾಸ ಇದ್ದೀರಿ, ಈ ವಯಸ್ಸಲ್ಲಿ ಉಪವಾಸ ಇದ್ರ ಆರೋಗ್ಯ ಹಾಳಾಗ್ತದ. ಹಠ ಮಾಡ್ಬೇಡಪ್ಪ. ಒಂದಿನ ಉಪವಾಸ ಇದ್ರ ನಾವೇನ್ ಸಾಯಲ್ಲ. ವೈನ್ಯ ಅದ್ ಯಾರಿಗೆ ಏನ್ ತ್ರಾಸ್ ಕೊಟ್ಟಿದ್ರು ಅಂತ ಅವ್ರಿಗೆ ಈ ಸ್ಥಿತಿ ಬಂತೋ ಏನ್ ಕತಿನೋ. ನಾವೆಲ್ಲ ಚಲೋನೂ ಇದ್ವಿ, ಆದ್ರ ವೈನಿನ ಈಗ ಒಮ್ಮೆ ನೋಡಿದ್ರ ಸಾಕು ಅನಿಸ್ಲಿಕ್ಕತ್ತದ. ಬರ್ತಾರ ಬಿಡ್ರಿ, ಆಗ ನೋಡೋರಂತ. ಪೂಜಾ, ನಿನ್ ಬಾಯ್ ಹರಕೆ ಹಂಗ ಆಗ್ಲಿ. ವೈನಿ ಬೇಗ ಬರ್ಲವ, ಆಗ ನಾನ ನಿನ್ ಬಾಯ್ ಸಕ್ರಿ ಹಾಕ್ತೀನಿ. ನೋಡ್ತಿದ್ದೀರಲ್ಲ ವಾಡೆ ಹೆಂಗ್ ತಬ್ಲಿ ಹಂಗ ಕುಂತದ. ದಾದನಂತ ನೋಡ್ಲಿಕ್ಕ ಆಗುದಿಲ್ಲ, ಒಂದೇ ದಿನಕ್ಕ 10 ವರ್ಷ ವಯಸ್ಸು ಹೆಚ್ಚಾದಂಗ ಕಾಣಿಸ್ಲಿಕ್ಕತ್ತಾರ. ಈಗ ನಿಮ್ಮೆಲ್ರಿಗೂ ವೈನಿ ಮೇಲೆ ಆಣೆ ಅದ. ಎಲ್ರು ಮಾತಾಡ್ದ ಊಟಕ್ಕೆ ಬರ್ರಿ. ನಾ ಹೇಳದ್ನಲ್ಲ ಬರ್ರಿ ಅಂತ. ಗಂಗಾ, ನಾ ವೈನಿ ಮೇಲೆ ಆಣೆ ಹಾಕಿದ್ರು ನೀವು ಬರೋದಿಲ್ಲ? ಇದ ಏನು ನೀ ವೈನಿ ಕೊಡೋ ಗೌರವ? ಸಾಗರ ಬಾ ಹೋಗೋಣ, ನಾವಿನ್ನೂ ಇಲ್ಲೇ ಇದ್ರೆ ಅಕ್ಕವ್ರಿಗೆ ಮರ್ಯಾದೆ ಕೊಟ್ಟಂಗೆ ಆಗ್ತಿಲ್ಲ. ಪೂಜಾ ನೀನು ಬಾ.
ಸಕು ಆಂಟಿ ಕೊಡಿ. ಗಂಗಾ, ಊರಿಂದ ಬಂದಾಕಿ, ಊಟ ಇರ್ಲಿ, ನೀರ್ನು ಕುಡ್ದಿಯೋ ಇಲ್ಲೋ, ನೀ ಕೂಡ್ವಾ, ನಾ ಬಡಿಸ್ತೀನಿ. ನಮ್ಮ ತ್ರಾಸನ ನಿನ್ ತಲೆ ಮೇಲೆ ಹಾಕೊಂಡು ನೀ ಯಾಕವ ತ್ರಾಸ ಪಡ್ತಿ? ದೊಡ್ಡವ್ರು ಹೇಳಿದ್ರೆ ಒಂದು ಮಾತು ಕೇಳಬೇಕು. ಊಟ ಕೊಡು. ಅಂದಂಗ ಗೌರಿ ಮತ್ತೆ ಸೂರಜ್ ಬಂದಿಲ್ಲ? ಸೂರಜ್ ಊಟ ಬೇಡ ಅಂತ ಹಠ ಮಾಡ್ತಿದ್ದ, ಅದಕ್ಕೆ ಗೌರಿ ಅವನ ಒಪ್ಸಿ ಕರ್ಕೊಂಬರಕ್ ಹೋಗಿದ್ದಾಳೆ. ಅಂತೂ ವಾಡೆ ಒಳಗ ಯಾರಿಗೂ ಸುಖ ಇಲ್ದಂಗಾತು. ನಿಮ್ಮನ್ನು ಊಟ ಕರೆದ್ರೆ ಬೈತೀರಾ ಅಂತ ನನಗೆ ಗೊತ್ತು, ಆದರೂ ನಾನು ನಿಮ್ಮನ್ನು ಬಿಡಲ್ಲ. ಪ್ಲೀಸ್ ಬನ್ನಿ ಊಟಕ್ಕೆ. ಗೊತ್ತದಲ್ಲ ಗೌರಿ, ಮತ್ತೆ ಯಾಕೆ ತ್ರಾಸ್ ಕೊಡ್ಲಿಕ್ಕತ್ತಿ? ಪ್ಲೀಸ್ ಇಲ್ಲಿಂದ ಹೋಗು. ನಮ್ಮಮ್ಮ ಸಾಯ್ತಿದ್ದಾರೆ ಅಂತ ಒಂದು ಮಾತು ಹೇಳಿದ್ದಕ್ಕೆ ಅತ್ತೆ ಅವ್ರು ಇಲ್ದಿದ್ರು ಈ ಮದ್ವೆಗೆ ಒಪ್ಕೊಂಡವ್ರು ನೀವು. ಒಂದು ತಾಯಿ ಕಷ್ಟ ಏನು ಅಂತ ತಿಳ್ಕೊಂಡವ್ರು ನೀವು. ನಿಮಗೆ ನಿಮ್ಮ ತಾಯಿ ಕಷ್ಟ ಗೊತ್ತಾಗಲ್ವಾ? ಹಿಂದೆ ಮಮ್ಮಿಗೆ ಯಾವ ಕಷ್ಟನೂ ಇಲ್ಲ. ಕಷ್ಟ ನೋಡ್ಲಿಕ್ಕೆ ಅವರೆಲ್ಲಿದ್ದಾರೆ? ಈ ಕಷ್ಟ ನೋವು ಎಲ್ಲ ನಮಗ. ಸೂರಜ್, ಹಾಗ ಅನ್ಕೋಬೇಡಿ. ಇನ್ನು ಸಂಸ್ಕಾರ ಆಗ್ದಿರೋ ಆತ್ಮಹತ್ಯೆಯವ್ರದ್ದು ಅಲ್ಲಿ ದೇಹದಿಂದ ಬಿಡುಗಡೆ ಆದಾಗ್ಲೆ ಇಲ್ಲಿ ಮನೆಗೆ ಬಂದು ನಮ್ ಸುತ್ತ ಓಡಾಡ್ತಿರುತ್ತಂತೆ. ಇಲ್ಲಿ ನಾವು ತುಂಬಾ ನೊಂದ್ಕೊಂಡ್ರೆ, ಊಟ ಮಾಡದೆ ಸಂಕಟ ಪಟ್ರೆ ಇಲ್ಲಿ ಬಂದಿರೋ ಅವ್ರ ಆತ್ಮ ನಮ್ಗಾಗಿ ನೊಂದ್ಕೊಳ್ತಂತೆ. ಹಾಗಂತ ಅಜ್ಜಮ್ಮ ಹೇಳ್ತಿದ್ರು. ಇದ್ದಾಗ ನಾವು ಅವ್ರಿಗೆ ನೋವು ಕೊಟ್ಟಿದ್ ಸಾಕು, ಈಗ್ಲೂ ಆ ತಾಯಿ ಹೃದಯ ನಿಮ್ಮಿಂದ ನೋವು ತಿನ್ಬೇಕಾ ಹೇಳಿ? ಇದೆಲ್ಲ ಕರೆ ಅಂತಿ ಗೌರಿ. ನನಗೇನ್ ಗೊತ್ತು, ಅಜ್ಜಮ್ಮ ಹೇಳಿದನ್ನ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಅವ್ರು ಹೇಳಿದ್ದೇನಾದ್ರೂ ನಿಜ ಆಗಿದ್ರೆ ಅತ್ತೆ ಅವ್ರ ಆತ್ಮ ದೇಹ ಬಿಟ್ಟ ತಕ್ಷಣ ಈ ಮನೆಗೆ ನಮ್ಮನ್ನೆಲ್ಲ ಹುಡ್ಕೊಂಡು ಬರುತ್ತಲ್ವಾ? ಅವ್ರದ್ದು ತಾಯಿ ಮನಸ್ಸು, ಅದ್ರಲ್ಲಿ ನೀವು ದೋಷ ಹುಡುಕ್ಬೇಡಿ ಪ್ಲೀಸ್. ನಾನು ಈಗಾಗಲೇ ನನ್ನಿಂದ ಅವ್ರ ಜೀವನ ಹಾಳಾಯ್ತು ಅಂತ ನೊಂದಿದ್ದೀನಿ. ನೀವು ಮತ್ತೆ ಅವ್ರ ತಾಯ್ತನ ನಾವು ಮನ್ಸಿ ನನ್ನನ್ನು ಕೊಲ್ಲಬೇಡಿ. ನನ್ನ ಮಮ್ಮಿಗೆ ನಾನು ನೋವು ಕೊಡಂಗಿಲ್ಲ. ಬಲವಂತಕರ ಊಟ ಮಾಡ್ತೀನಿ. ಸಾರು ತೊಡ್ಲಿಕ್ಕತ್ತಿ, ಚಲೋ ಆತು ಕೊಡಿಲಿ. ಅಯ್ಯ, ಇದೇನು ಚಿಕ್ಕ ಪಾತ್ರೆ ಕೊಡ್ಲಿಕ್ಕತ್ತಿದ್ದಿ?
ಇವತ್ ಪಾತ್ರೆ ತೊಳೆದಿಲ್ಲ, ಹೋಗಿ ನೋಡ್ರಿ ಹೊರಗಾಯ ಹ್ಯಾಂಗ್ ಬಿದ್ದವ ಅಂತ. ಮೊದ್ಲೋಗಿ ದೊಡ್ಡವ್ರಿಗೆ ಬಡಿಸ್ರಿ, ಆ ವೇಳೆಯಾಗ ನಾನು ತೋಡ್ ತರ್ತೀನಿ. ಹ್ಮ್ ಆತಾತು. ಆಂಟಿ, ಇದ್ಯಾಕೆ ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ತಂದಿದ್ದೀರಾ? ದೊಡ್ಡ ಪಾತ್ರನೆಲ್ಲ ತೊಳೆಯಕ್ಕೆ ಹಾಕ್ಯಾಳಂತ, ಅದಕ್ಕೆ ಮಾಲಿ ಇನ್ನೊಂದ್ರಲ್ಲಿ ಸಾರ್ ತಳ್ಳಿಕತ್ತಾಳ. ದಾದಾ ನೀವು ಆರಾಮ ಊಟ ಮಾಡ್ರಿ. ಸಾಗರ್ ಸ್ವಲ್ಪ ತಾಳ್ಪ, ಮಾಲಿ ಸಾರ್ ತರ್ತಾಳ. ಅಕ್ಕರೆ, ನಿನ್ನ ಅತ್ತೆ ನೆನ್ಸ್ಕೋತಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೇನಾದ್ರೂ ಮಾತು ಕೊಟ್ಟಿದ್ರೆ ಅದನ್ನ ನಡೆಸ್ತೀನಿ ಅಂತ ಅನ್ಕೋ. ಆಗೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಸಾರ್ ಹಾಕ್ಲಾ, ಇಲ್ಲ ಕುಡಿಯಕ್ ನೀರೇ ಇರು ಬೇಕಾ? ಇವತ್ತು ತಟ್ಟೆಯಲ್ಲಿ ಯಾರು ಅನ್ನ ಬಿಡೋ ಹಾಗಿಲ್ಲ.